चल भी, ये दोस्ती मिलू ನೋಡು, ಸೂರ್ಯ ಇದೆ, ಸುತ್ತಲೂ ಗಿಡ ಮರಗಳಿವೆ. ಆಮೇಲೆ ನೋಡು, ದೂರದಲ್ಲಿ ಒಂದೇ ಒಂದು ಹಕ್ಕಿ ಕೆಕ್ಕುರ್ಸ್ಕೊಂಡು ನಿನ್ನೆ ಹೇಗೆ ನೋಡ್ತಿದೆ ಅಂತ. ಇವುಗಳಿಗೆಲ್ಲ ಕಂಡ್ರೆ ಹೊಟ್ಟೆ ಕಿಚ್ಚು. ಇವಳು ಯಾರೋ ಒಬ್ಳು ನಮ್ಗಳಿಗಿಂತ ಸುಂದರವಾಗಿದ್ದಾಳೆ ಅಂತ ಅವಳೊಳಗಡೆನೇ ಕೊರ್ತಾ ಇವೆ. ಎಲ್ಲ ಬಂದು ನಿಮ್ಮ ಸೌಂದರ್ಯನ ಹಾರಿಸ್ಕೊಂಡು ಹೋಗ್ಬಿಟ್ರೆ ನನ್ಗೆ ಭಯ ಆಗ್ತಿದೆ ಚೆಲ್ವಿ. ನೀವ್ ಹಿಂಗ್ ಪಿರುತಿ ಮಾಡ್ತಿರೋದ್ ನೋಡಿದ್ರೆ ನಂಗೂ ಯಾಕೋ ಭಯ ಆಗ್ತೈತೆ. ಯಾಕೆ ಚೆಲ್ವಿ, ತಪ್ಪು ಮಾಡಿದ್ರೆ ತಾನೇ ಭಯ ಆಗೋದು. ಗಂಡ ಆಮೇಲೆ ಹೆಂಡ್ರು. ಗಂಡ ಹೆಂಡತಿ ಅನ್ನೋ ಭೇದ ಭಾವ ಈ ಮನೇಲಿಲ್ಲ. ಒಂದು ಕೆಲಸ ಮಾಡೋಣ, ಇಬ್ರು ಒಟ್ಟಿಗೆ ತಿನ್ನೋಣ. ಹೋಗ್ರಿ. ಸರಿ, ನೀನೇ ತಿನ್ಸು. ಅದ್ಯಾವ್ರೆ ನನ್ ಕಣ್ ಮುಂದೆ ಬಂದು ಕುಂತಂಗೈದ್ರಿ. ಜೊತೆಗೆ ನಮ್ ಏಕಾಂತಕ್ಕೆ ಯಾರು ಮಧ್ಯ ಬರಲ್ಲ, ನಮ್ ಪ್ರೀತಿಗೆ ಯಾರ ನೆರಳು ಸೋಕೋದಿಲ್ಲ. ಚಲ್ವಿ, ನೀನೀಗ ಪೂರ್ತಿಯಾಗಿ ನನ್ನೋಳಾಗಿದೀಯ. ಚಲ್ವಿ, ನಾನು ಇನ್ನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಯಾಕಂದ್ರೆ ನಾನಿನ್ನ ಬಿಟ್ಟು ಹೋಗಿದ್ಕೆ ಇಷ್ಟೆಲ್ಲ ಆಗಿತ್ತು. ಯಾಕ್ರಿ,
ಮಾತಾಡ್ತಾ ಇದ್ದೀರಾ? ಹೌದು ಚಂದಿ, ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಭಯ ಆಗ್ತಾ ಇದೆ. ಅಂತ ಭಯ ನಿಮ್ಗೆ ಯಾಕೆ ಬಂತೀಗ? ನೀವು ಇಲ್ದಿರೋವಾಗ್ಲೇ ಒಂದೇ ಬರ್ತೀರಾ ಅಂತ ಕಾಯ್ಕೊಂಡಿದ್ದವಳು ನಾನು. ಕೆಟ್ಟವಾಗ್ಲೂ ಹೇಳ್ತಿದ್ದೀನ್ರಿ, ನನ್ನ ಹೊಟ್ಟೆನಲ್ಲಿರೋ ನಮ್ಮ ಅಕ್ಕಿ ಮೇಲೆ ಅಣೆಗೂ ನನ್ನ ಮಾತು ಸತ್ಯ. ನಾನು ಏನು ಹೇಳಿದೆ ಅಂತ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಚಲ್ವಿ, ನಾನು ನಿನ್ನ ಪ್ರೀತಿನ ಕಳ್ಕೋಬಾರ್ದು ಅಂತ ಈ ರೀತಿ ಎಲ್ಲ ಹೇಳಿದೆ ಅಷ್ಟೇ. ಅದಕ್ಕೆ ಮಿಲ್ಟ್ರಿ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತಿದ್ದೀನಿ. ಕೆಲಸ ಬಿಡ್ತಾ ಇದ್ದೀರಾ? ಹೌದು ಚಲ್, ನಾನು ಹೋದ್ರೆ ನೀನ್ ಮತ್ತೆ ಒಂಟಿ ಆಗ್ಬಿಡ್ತೀಯ. ಆಮೇಲೆ ನಾನು ಕೆಲ್ಸಕ್ಕೆ ಹೋದಾಗ ಮತ್ತೆ ಹಿಂದಿನ ರೀತಿ ಆಗ್ಬಿಟ್ರೆ ಕೆಲ ಮಾತಾಡ್ಬಿಡ್ರಿ. ಮನ್ಸಿಗೆ ಸಾವಿ ನೋವಾಯ್ತದೆ, ಸಾಯೋ ಗಂಟ ನಿಮ್ಗೋಸ್ಕರ ಬದುಕಿರೋಳು ನಾನು. ಅದು ಗೊತ್ತು ಚಂದಿ, ನಾನು ಹೇಳಿದ್ದು ಮುಂದೆ ಆಯ್ತಲ್ಲ ಆ ರೀತಿ ಅಂದ್ರೆ ನಾನು ಮತ್ತೆ ಬರ್ದೆ ಹೋದ್ರೆ ಮಾತಾಡ್ಬೇಡ್ರಿ, ಸತ್ಯ ಇಲ್ಲ. ಚಲ್ವಿ, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಹೂ ಇಲ್ಲ. ಚಲ್ವಿ, ನನಗೂ ಇಲ್ಲ. ಚಲು ಬೀ ಚಲು.
ನಿಂತ್ಕೋ. ಯಾರೆ ನೀನು? ನಾನು ನೋಡ್ತಾನೆ ಇದೀನಿ, ನಮ್ಮ ಮನೆ ಸುತ್ತನೇ ಸುತ್ತಾಡ್ತಿದ್ಯಾ? ಏನು ಕಳ್ತನ ಮಾಡಕ್ ಬಂದಿದ್ಯಾ? ನೋಡು, ಇದೆಲ್ಲ ನನ್ ತಾವ ನಡೆಯಕ್ಕಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿ ಪೊಲೀಸ್ ಟಿಕೆಟ್ ಕಟ್ಬಿಡ್ತೀನಿ. ಅಯ್ಯೋ ಬೇಡ ಅಮ್ಮೋರೆ, ನಾನು ಅಂತವಳಲ್ಲ, ನಾನು ಕಳ್ತನ ಮಾಡಕ್ಕೂ ಬಂದಿಲ್ಲ. ಮತ್ತೆ ಈ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ತಿಮ್ಮಣ್ಣ, ಅವ್ರ ಮಗಳು ನಾನು. ಓ, ನೀ ನಮ್ಮ ತಿಮ್ಮನ ಮಗಳ? ಹ್ಞೂ ಕಣವ. ಅದ್ ಸರಿ, ನೀ ಯಾಕ್ ನಮ್ ಕಿಟಕಿಯಿಂದ ನಮ್ಮ ಮನೆಯವ್ರನ್ನ ಇಣಕಿ ಇಣಕಿ ನೋಡ್ತಿದ್ದೆ? ಅದು ನನ್ ರಾಜಸಪ್ಪನ ಚಿಕ್ಕ ವಯಸ್ಸನ್ನ ನೋಡ್ಕೊಂಡ್ ಬಂದಿವ್ನಿ. ಅವ್ರು ಮಿಲಿಟ್ರಿಗ್ ಹೋದ್ಮೇಲೆ ಅಲ್ಲೇ ಯುದ್ಧದಲ್ಲಿ ತೀರ್ಕೊಂಡ್ರು ಅಂತ ನಮ್ಮ ಅಪ್ಪಯ್ಯ ಹೇಳಿದ್ರು. ಆಮೇಲೆ ಒಂದಿನ ಅವ್ರ ಬದುಕು ಊರಿಗೆ ಬಂದವ್ರೆ ಅಂತ ವಿಷಯ ಗೊತ್ತಾಯ್ತು. ಅವತ್ತಿನ ನೋಡ್ಬೇಕು ಅಂತ ಪ್ರಯತ್ನ ಪಟ್ಟೆ ಅಮ್ಮೋರೆ, ಆದ್ರೆ ಅವಕಾಶನ ಸಿಕ್ಕಿರ್ಲಿಲ್ಲ. ನೀವು ಈ ತೋಟದ ಮನೆಗೆ ಬರ್ತೀರಾ ಅಂತ ಗೊತ್ತಾಯ್ತು. ಅದಕ್ಕೆ ರಾಜಸಪ್ಪ ನೋಡೋದಿಕ್ಕೆ ನಿಮ್ಮ ಅಂತ ಕಾಗೆಗೆ ಬತ್ತಿದ್ದೆ ಆಟಯ್ಯ. ಇಷ್ಟೇನಾ ನೀ ಮಾಡಿದ ಕೆಲಸದಿಂದ ನಾನು ಎಷ್ಟು ಎದುರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಅಲ್ಲ, ನೋಡ್ಬೇಕಂದ್ರೆ ಮನೆಗೆ ನೇರವಾಗಿ ಬರ್ಬೇಕು ತಾನೆ, ಅದ್ ಬಿಟ್ಟು ಕಿಟಕಿಲಿ ಇಣಕಿ ಇಣಕಿ ನೋಡೋದಾ? ಸರಿ, ಕೆಲಸ ಮಾಡಕ್ ಬರ್ತಾ? ಓ, ಎಲ್ಲ ಕೆಲಸ ಮಾಡಕ್ ಬತ್ತತೆ. ನಮ್ಮ ಮನೇಲಿ ಕೆಲಸ ಮಾಡ್ತೀಯಾ? ಹ್ಞೂ ಮಾಡ್ತೀನಿ ಕಣವ್ವ. ಸರಿ, ಹಂಗಂದ್ರೆ ನಿಮ್ಮ ಅಪ್ಪಯ್ಯನ ಕರ್ಕೊಂಡು ಸಂಜೆ ಮನೆ ತಾವ ಬಾ. ಸರಿ ಅಮ್ಮರೆ. ಏ ನಿತ್ಕೋ. ಏನಮ್ಮರೆ? ನಿನ್ನ ಹೆಸರೇನು? ಆ ಸಣ್ಣೆ ಅಂತ ಕಣವ್ವ.